ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಬದನೆಕಾಯಿದು ಚಿಲ್ಲಿ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಸ್ಟೌ ಮೇಲೆ ಒಂದು ಬಾಣಲಿಯನ್ನಿಡಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಫಸ್ಟ್ ಎಣ್ಣೆ ಹಾಕೋಣ, ಅದಕ್ಕೆ ಕಡಲೆಕಾಯಿ ಬೀಜ, ಉದ್ದಿನ ಬೇಳೆ, ಸ್ವಲ್ಪ ಕಡಲೆಬೇಳೆ ಒಂದೊಂದು ಸ್ಪೂನು, ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನಷ್ಟು ಎಳ್ಳು. ಇದನ್ನು ನಾವು ಮೊದಲು ಬಾಂಡ್ಲಿಗೆ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕೆಂಪು ಹಾಕಬೇಕು. ಈಗ ಇದು ರೋಸ್ಟ್ ಆಗ್ತಾಯಿದೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು 4-5 ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಳ್ಳೋಣ. ಇದನ್ನು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು. ಇದೇನು ಕೆಂಪಾಗಬೇಕು ಅಂತೇನಿಲ್ಲ. ಹಸಿಮೆಣಸಿನ್ಕಾಯನ್ನ ಹಾಕಿ ಬೇಕಾದ್ರೆ ಹಾಕ್ಕೋಬೋದು, ಮತ್ತು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಷ್ಟೇ. ಇದಕ್ಕೆ ಒಂದು 4 ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಇದು ಈಗ ಇದಾಗಿರೋದು ಸಾಕು. ಈಗ ಸ್ಟೌವನ್ನು ಹಾಕಿ ಒಂದು ತಟ್ಟೆಗೆ ಇದನ್ನು ಬಿಸಿ ಆರಲಿಕ್ಕೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆಗಾಗಲೇ ಚಿಟ್ಬಿಡ್ತಾ ಇದೆ ಅಂತ ಈರುಳ್ಳಿಯನ್ನು ಸೇರಿಸೋಣ. ಈರುಳ್ಳಿನ ಸ್ವಲ್ಪ ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿದೆ. ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂಥ ಟೊಮೊಟೊವನ್ನು ಸೇರಿಸೋಣ. ಟೊಮೊಟೊ ಜೊತೆಗೆ ಬೇಯೋದಕ್ಕೆ ಈಗಾಗಲೇ ನಾವು ಗುಂಡು ಬದನೆಕಾಯಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ಇದನ್ನ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಈಗ ಇದನ್ನು ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡ್ಕೋಬೇಕು. ಇದು ಆ ಟೊಮೊಟೊ ಮತ್ತು ಈರುಳ್ಳಿ ಜೊತೆಗೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಈಗ ಬದನೆಕಾಯಿ 3/4 ಭಾಗ ಬೆಂದಿದೆ. ಇದಕ್ಕೀಗ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಯಾಕೆಂದರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಹೊತ್ತು, ಒಂದು 5 ಸೆಕೆಂಡ್ ಕಾಲ ಚೆನ್ನಾಗಿ ಇದನ್ನು ಕೈ ಹಾಕಿಸ್ಬೇಕು. ಎಲ್ಲ ಕಡೆಗೆ ಉಪ್ಪು ಬಿಸಿ ಇರಬೇಕು, ಎಲ್ಲ ಬದನೆಕಾಯಿಗೆ ಉಪ್ಪು ಹಾಕಬೇಕು. ಮಿಕ್ಸಿಗೆ ಉರಿದಿರೋಂಥ ಎಲ್ಲ ಪದಾರ್ಥಗಳನ್ನು ಕೂಡ ಸೇರಿಸಿದ್ದೇನೆ. ಅದ್ರ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಬೇಕಾದರೂ ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಅದನ್ನು ನುಣ್ಣಿಗೆ ರುಬ್ಬೋಣ. ಅದ್ರ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಬೇಕಾದರೂ ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಅದನ್ನು ನುಣ್ಣಿಗೆ ರುಬ್ಬೋಣ. ಈಗ ಬದನೆಕಾಯಿ ಬೆಂದಿದೆ. ಈಗ ನಾವು ಮಸಾಲೆ ಅನ್ನೋದಕ್ಕೆ ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಇದರ ಕಾಂಬಿನೇಷನ್ನಲ್ಲಿ ರೊಟ್ಟಿ ಚಪಾತಿ ಸ್ವಲ್ಪ ಹೆಚ್ಚಿಗೆ ತಿನ್ನುವಂಥ ಅವಕಾಶ ಇದೆ. ಅದರಿಂದ ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಈ ಒಂದು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ 1-2 ಎಳು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಇದು ತಿನ್ನೋಕ್ಕೆ ಒಳ್ಳೆಯ ಅವಿಯಲ್ ಥರ ಇರುತ್ತೆ. ಇದು ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಕಮೆಂಟ್ಗಳನ್ನ ಹಾಕಿ. ಬದನೆಕಾಯಿ ಗ್ರೀನ್ ಚಿಲ್ಲಿ ಗ್ರೇವಿ ರೆಡಿಯಾಗಿದೆ.